ದಾಳಬಿಡಿ ಎಲ್ಲ ಕಡೆಯಿಂದ ಭಕ್ತರು ಬಂದು ಮೀನು ಎಲ್ಲ ಜಾತಿ ಎಲ್ಲ ಕೇವಲ ಹಿಂದೂಗಳಿಗೆಲ್ಲ ಎಲ್ಲ ಧರ್ಮದವರು ಬಂದು ಖಂಡಿಗೆ ಮೀನು ಅಂತ ಕೊಂಡೋಗ್ತಾರೆ. ಆದರೆ ಹಿಂದೂಗಳಿಗೆ ಒಂದು ನಮ್ಮ ಸಂಪ್ರದಾಯ ಪ್ರೇತಕ್ಕೆ ಬಳಸುವುದು ಒಂದು ಖಂಡಿಗೆ ಮೀನಿನಿಂದ ಪ್ರೇತಕ್ಕೆ ಬಳಸುವ ಒಂದು ಸಂಪ್ರದಾಯ ಹಿಂದಿನಿಂದ ಕೂಡ ನಡೀತಾ ಬಂತು. ಅದು ಈಗ ಕೂಡ ನಡೀತಾ ಉಂಟು. ಅಂದರೆ ನಮ್ಮ ಹಿರಿಯರಿಗೆ ಬಳಸುವ ಒಂದು ಖಂಡಿಯುದ ಮೀನು ಅಂತ ಒಂದು ಗಾದೆ. ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ಕೂಡ ಈಗ ಕೂಡ ಅದೇ ಸಂಪ್ರದಾಯ ನಡೀತದೆ. ಇಲ್ಲಿ ಖಂಡಿಗೆಯಲ್ಲಿ ಕೂಡ ಅದೇ ರೀ, ಅಂದರೆ ಮೊದಲನೇ ಕಾಲದಲ್ಲಿ ಅದಕ್ಕೆ ಒಂದು ಮೊಗವೀರ ಜನಾಂಗವೇ ಇಲ್ಲಿ ಮೀನು ತಂದು ಕೊಡುವಂಥ ಒಂದು ಬಳಸಲಿಕ್ಕೆ ಅಂತ ಮೀನು ತಂದು ಕೊಡುವಂಥ ಒಂದು ಕ್ರಮ ಇತ್ತು. ಕಾಲಕ್ರಮೇಣ ಅದು ಕೂಡ ಸ್ವಲ್ಪ ಕುಂಠಿತವಾಗುತ್ತಾ ಬಂದು, ಆದರೆ ಈಗ ಕೂಡ ತಂದು ಕೊಡ್ತಾರೆ. ಅದೇ ಮೀನನ್ನು ನಾವು ಅಲ್ಲಿ ಬಳಸುವುದು, ಅಂದರೆ ಹಿರಿಯರಿಗೆ ಬಳಸುವುದು, ಅಂದರೆ ದೈವಕ್ಕೆ ಏನು ಬಳಸಲಿಕ್ಕಿಲ್ಲ. ಇದೇ ಸಂಪ್ರದಾಯ ಈಗ ಮುಂದುವರಿತಾ ಉಂಟು. ಯಾವ ಕಡೆಯಿಂದ ಅಲ್ಲಿ ಜನರು ಬರ್ತಾರೆ, ಮತ್ತು ಎಷ್ಟು ಸಾವಿರ ಜನ ಬರ್ತಾರೆ? ಮೊದಲನೇ ಕಾಲದಲ್ಲಿ ಸಾಧಾರಣ ಒಂದು 10,000 ಜನ ಬರ್ತಾ ಇದ್ದರು. ಈಗ ಕೂಡ ಒಂದು 2-3 ಸಾವಿರ ಜನ ಈಗ ಕೂಡ ಬರ್ತಾ ಇದ್ದಾರೆ. ಯಾವ ಯಾವ ಕಡೆಯಿಂದ? ತುಂಬ ಕಡೆಯಿಂದ, ಬಜಿಪೆ, ಪೆರುಂಬುದೆ, ಯಕ್ಕಾರು ಈ ಕಡೆಯಿಂದ ಅಲ್ಲ, ಈ ಕಡೆ ನಿಮ್ಮ ಉಡುಪಿ ಮಂಗಳೂರು ಕಡೆಯಿಂದ ಕೂಡ ಖಂಡಿಗೆಗೆ ಅಂತ ಮೀನಿಡಿಕ್ಕಾಗಿಯೇ ಬರುವವರು ಇದ್ದಾರೆ ಗಾಡಿಯಲ್ಲಿ. ಈಗ ತುಂಬ ಸೌಕರ್ಯ ಉಂಟು. ಮೊದಲನೇ ಕಾಲದಲ್ಲಿ ನಡೆದುಕೊಂಡು ಬರುತ್ತಿದ್ದರು, ಈಗ ಬರಲಿಕ್ಕೆ ತುಂಬ ಸೌಕರ್ಯ ಇರುವುದರಿಂದ ನಿನ್ನೆ ರಾತ್ರಿಯಿಂದ ಇವತ್ತರೆಗೆ ಬರ್ತಾ ಇದ್ದಾರೆ.